जनमन गेद्दंत पब्लिक टीवी दशक संभ्रम राज्यद्यंत अर्थपूर्ण आचरिसलागित्तु राज्य बेरे बेरे कड़ी यहा रीति आचरिसिद्रु वन महोत्सव आचरणे अद हेगित्तु नोड़ता होगोण हत्तु वर्षगळन्न यशस्वियागि पूर्णगोळिसिरुवंत पब्लिक टीवी इवत्तु 11ने वर्षद संभ्रमदल्लि इदे बेंगळूरु होरवलिय नेलमंगल नगरदल्लि नट पुनीत् राजकुमार स्मरणार्थ लायन्स क्लब सहयोगदोंदिगे वन महोत्सव नडेयितु कला साम्राट नट एस् नारायण हागे नट विनोद राज दशकद लांछन इडो मूलकवागि विविध तळियादंत ಗಿಡಗಳನ್ನು ನೆಟ್ಟು ಚಾಲನೆಯನ್ನು ನೀಡಿದ್ರು ಬಾಯಿ ತುಂಬಾ ಸಿಹಿ ಇದೆ ಸಿಹಿ ಒಳ್ಳೆ ಸಂಕೇತ ಸಿಹಿ ಕೊಟ್ಟು ಗಿಡ ನೆಟ್ಸಿ ಒಳ್ಳೆ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಆರಂಭ ಮಾಡಿದಿರಿ ಈ ವಾಹಿನಿಗೆ 10 ವರ್ಷ ತುಂಬತಾ ಇದೆ ಈ ಮಗುಗೆ 11ನೇ ವರ್ಷದ ಆರಂಭದ ಅಭಿನಂದನೆಗಳು ಶುಭಾಶಯಗಳು ಯಾಕೆಂದ್ರೆ ಮಕ್ಕಳಿಗಿಂತಲೂ ಪ್ರೀತಿಯಾಗಿ ನಾವು ಮಾಧ್ಯಮಗಳನ್ನು ಬೆಳೆಸಬೇಕು ಮಾಧ್ಯಮಗಳು ಗಟ್ಟಿಯಾಗಿದ್ರೇನೆ ಸಮಾಜ ಸದೃಢವಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಈ ವಾಹಿನಿ ಇವತ್ತು ಏನು ದಶಕ ಪೂರೈಸ್ತಾ ಇದೆ ಶತಕದತ್ತ ಹೋಗಲಿ ಶತಕವನ್ನ ಪೂರೈಸಲಿ ಯಾಕೆಂದ್ರೆ ವಾಹಿನಿಗಳು ಎಷ್ಟು ಮುಖ್ಯ ಅನ್ನೋದು ಜನಕ್ಕೆ ಈಗೀಗೆಲ್ಲ ಅರಿವಾಗ್ತಾ ಇದೆ ನಮಗೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತೇ ಆಗೋದಿಲ್ಲ ಆ ವಿಚಾರಗಳನ್ನು ವಾಹಿನಿಗಳ ಮುಖಾಂತರ ನಮಗೆ ತಿಳಿಯಪಡಿಸತಕ್ಕಂತ ಒಂದು ಜವಾಬ್ದಾರಿ ಅದು ಕೆಲಸವನ್ನ ಇದು ಮಾಡುತ್ತೆ ಬಹಳ ಮುಖ್ಯವಾಗಿ 9 ಗಂಟೆಗೆ ಸುದ್ದಿ ಬರುತ್ತೆ ಅದು ಎಷ್ಟು ಒಳ್ಳೆ ಸಮಯ ಒಳ್ಳೆ ಕಾರ್ಯಕ್ರಮ ಅಂದ್ರೆ ಅದು ಸುದ್ದಿ ವಾಚನ ಅಂತ ನಾನು ಅನ್ಕೊಂಡೇ ಇಲ್ಲ ಸುದ್ದಿ ಶಿಕ್ಷಣ ಅಂತ ನಾನು ಅನ್ಕೊಂಡಿದ್ದೀನಿ ರಂಗನಾಥ್ ಅವರು ಬಂದು ಸುದ್ದಿ ಹೇಳ್ತಾ ಇದ್ದರೆ ಪ್ರತಿಯೊಂದರ ಮೌಲ್ಯವನ್ನ ನಮಗೆ ಹೇಳ್ಕೊಡ್ತಾರೆ ಪ್ರತಿಯೊಂದು ಯಾವುದೇ ಅನುಮಾನಗಳು ಇದ್ದರೂ ಕೂಡ ಆ ಸುದ್ದಿ ನೋಡ್ತಾ ಇದ್ರೆ ನಮಗೆ ಅನುಮಾನಗಳು ಕ್ಲಿಯರ್ ಆಗಿ ಹೋಗುತ್ತೆ ಹಾಗಾಗಿ ನಾನು ರಂಗನಾಥ್ ಅವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಜಗತ್ತಿನ ಎಲ್ಲಾ ಮಾಹಿತಿಯ ಸಂಗ್ರಹಾಲಯ ನೀವು ಯಾವುದೇ ವಿಚಾರವನ್ನ ನಾವು ತಿಳ್ಕೊಬೇಕು ಅಂದ್ರೂ ಕೂಡ ನಿಮ್ಮ ವಾಹಿನಿ ಮುಖಾಂತರ ನಿಮ್ಮ ಈ 9 ಗಂಟೆಯ ಕಾರ್ಯಕ್ರಮದ ಮುಖಾಂತರ ನಾವು ತಿಳ್ಕೊಳ್ಳಬಹುದು ಈ ವಾಹಿನಿ ಬರಿ ಸುದ್ದಿ ಕೊಡೋದಕ್ಕಷ್ಟೇ ಅಲ್ಲ ಸಮಾಜದ ಜವಾಬ್ದಾರಿಯನ್ನು ವಹಿಸಿಕೊಂಡು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಜನಗಳ ಜೊತೆಯಲ್ಲಿ ನನ್ನನ್ನ ಪಬ್ಲಿಕ್ ಹೀರೋ ಮಾಡಿದ್ದಲ್ಲ ಪಬ್ಲಿಕ್ ನಿಜವಾಗ್ಲೂ ಪಬ್ಲಿಕ್ ಟಿವಿ ಹೀರೋ ಆಗಿರೋದು ಬಾರಿ ದೊಡ್ಡ ವಿಷಯ ನಮ್ಮ ಆಸ್ಪತ್ರೆನ ಈ ಮುಚ್ಚುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ರಘುನಾಥ್ ಅವರು ಕಷ್ಟಪಟ್ಟು ತನ್ನ ಸ್ನೇಹಿತರಾದರೂ ಪರವಾಗಿಲ್ಲ ಅಂತ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಸರಿಯಾಗಿ ಪಬ್ಲಿಕ್ ಟಿವಿನಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ತಗೊಂಡ ಮೇಲೆ ಹಾಸ್ಪಿಟ್ಲು ನಿರಂತರವಾಗಿ ಇವತ್ತಿನವರೆಗೂ ಚೆನ್ನಾಗಿ ಹೋಗ್ತಾ ಇದೆ ಪಾಪ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಸಿಗ್ತಾ ಇದೆ ಪಾಪ ಸಂತೋಷ ಪಡ್ತಾರೆ ವಯಸ್ಸಾದವರು ಒಳ್ಳೆ ಕೆಲಸ ಏನಿದು 10 ವರ್ಷ ಅಂತ ಹೇಳಿದರು ಡೈರೆಕ್ಟರ್ ಹೇಳಿದ್ದಾರೆ ಶತಕ ಬಾರಿಸಲಿ ಅಂತ 100 ವರ್ಷದ ನಂತರ ಕೂಡ ನಮ್ಮ ರಂಗನಾಥ್ ಅವರು ಬುಗ್ಗೋದ್ರೂ ಪರವಾಗಿಲ್ಲ ಆವಾಗಲೂ ಅವರು ನ್ಯೂಸ್ ಬುಲೆಟಿನ್ ಹೇಳ್ತಾನೆ ಇರಬೇಕು ನಾವು ಕೇಳ್ತಾನೆ ಇರಬೇಕು ಆವಾಗಲೂ ಅವರಿಗೆ ಹಾಸ್ಯಾಸ್ಪದವಾದ ಮೂಡ್ ಯಾವಾಗಲೂ ಇರಬೇಕು ನಮಗೆ ಅದಿದ್ರೇ ಖುಷಿ ಒಂದೆರಡು ಹಂಗಂತ ಇರ್ತಾರೆ ಅವರು ಭಾರಿ ಚೆನ್ನಾಗಿರುತ್ತೆ ಅದ್ರ ಜೊತೆನಲ್ಲಿ ಬೇಜಾರಾಗೋದಿಲ್ಲ ಯಪ್ಪ ಗಂಟೆ ಕಟ್ಟಲೆ ಮಾತಾಡಿದ್ರು ಬೇಜಾರಾಗೋದಿಲ್ಲ ದೇವ್ರು ಕೊಟ್ಟಿರುವಂಥ ವರ ಅದು ತುಂಬ ಸಂತೋಷ ಡೈರೆಕ್ಟ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಿಯವರು ಆರೋಗ್ಯವಾಗಿ ಬಂದು ಹೇಳಬೇಕಾಗಿತ್ತು ಅವ್ರಿಗೆ ರಂಗನಾಥ್ ಅವ್ರ ಮೇಲೆ ಅಪಾರವಾದ ಅಭಿಮಾನ ಅವ್ರಿಗೆ ಆಸ್ಪತ್ರೆ ಉಳಿಸ್ಕೊಟ್ಟಿರೋದು ಏನು ಹೇಳಿ ಕಳಿಸಿದ್ರು ಅಂದರೆ ಇಡೀ ಸಂಸ್ಥೆಯವ್ರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬಾ ಮಗನೇ ಅಂತ ಹೇಳ್ಬಿಟ್ಟು ಹೇಳಿದ್ರು ನನ್ನ ತಾಯಿಯವರು ಈ ಒಂದು ದಿವಸ ಪಬ್ಲಿಕ್ ಟಿವಿ 10 ವರ್ಷಗಳ ಪೂರೈಸಿದೆ ಇದಕ್ಕೆ ಮೊದಲನೆಯದಾಗಿ ನೆಲಮಂಗಲದ ಸಮಸ್ತ ನಾಗರಿಕರ ಪರವಾಗಿ ಮತ್ತು ಲಯನ್ ಸಂಸ್ಥೆಯ ಪರವಾಗಿ ನಾನು ತುಂಬ ಹೃದಯದ ಶುಭಾಶಯಗಳನ್ನ ತಿಳಿಸ್ತೀನಿ ಈ ಸಮಯದಲ್ಲಿ ನಾನು ಲಯನ್ ಸಂಸ್ಥೆ ಅಧ್ಯಕ್ಷನಾಗಿ ಮತ್ತು ಪಬ್ಲಿಕ್ ಟಿವಿಯ ಸಹಯೋಗದಲ್ಲಿ ಈ ದಿನ ವನಮಹೋತ್ಸವವನ್ನು ಏನಿವತ್ತು ಒಂದು ದಿವಸ ಪಬ್ಲಿಕ್ ಟಿವಿ 10 ವರ್ಷ ತುಂಬಿದ ದಿನದಿಂದ ನಮ್ಮ ಕಾಲೇಜಿನ ಆವರಣದಲ್ಲಿ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಎಸ್ ನಾರಾಯಣ ಅವರು ಹಾಗೂ ನೆಲಮಂಗಲದ ವಿನೋದ್ ರಾಜ್ ಅವರು ಬಂದಿದ್ದಾರೆ ಹಾಗೆ ಎಲ್ಲ ನೆಲಮಂಗಲದ ಗಣ್ಯರು ಬಂದು ಸ್ವಾಗತವನ್ನು ಕೋರಿದ್ದಾರೆ ಇವತ್ತು 10 ವರ್ಷಕ್ಕೆ ಪಬ್ಲಿಕ್ ಟಿವಿ 10 ವರ್ಷ ತುಂಬ
ಪಬ್ಲಿಕ್ ಟಿವಿ ದಶಮಾನೋತ್ಸವ ಹಿನ್ನೆಲೆ ಬೆಂಗಳೂರಿನ ವಿವಿ ಆವರಣದಲ್ಲಿ ಬೃಹತ್ ವನಮಹೋತ್ಸವವನ್ನು ಆಚರಿಸಲಾಯಿತು. ಅಧಮ್ಯ ಚೇತನ ಸಂಸ್ಥೆ ಸಹಯೋಗದಲ್ಲಿ ಅಧಮ್ಯ ಚೇತನ ಸಂಸ್ಥೆಯ ಮುಖ್ಯಸ್ಥೆ ತೇಜಸ್ವಿನಿ ಅನಂತಕುಮಾರ್ ನೇತೃತ್ವದಲ್ಲಿ ಸಾವಿರ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ನೂರಾರು ವಿದ್ಯಾರ್ಥಿಗಳು, ಸಾರ್ವಜನಿಕರು, ಮಕ್ಕಳು ಸ್ವಯಂ ಪ್ರೇರಿತವಾಗಿ ಗಿಡ ನೆಟ್ಟರು. ಕಾರ್ಯಕ್ರಮದಲ್ಲಿ ಅಧಮ್ಯ ಚೇತನ ಸಂಸ್ಥೆಯ ತೇಜಸ್ವಿನಿ ಅನಂತಕುಮಾರ್, ನಿವೃತ್ತ ನ್ಯಾಯಮೂರ್ತಿ ಎನ್ ಕುಮಾರ್ ಹಾಗೆ ಆರ್ಎಸ್ಎಸ್ನ ಹಿರಿಯ ಮುಖಂಡ ನಾಗರಾಜ್ ಹಾಗೂ ಬೆಂಗಳೂರು ವಿವಿಯ ವಿಸಿ ಉಪಸ್ಥಿತರಿದ್ದರು. ಇವತ್ತು ಫೆಬ್ರವರಿ 12 ಪಬ್ಲಿಕ್ ಟಿವಿಗೆ ದಶಮಾನೋತ್ಸವ ಸಂಭ್ರಮ. ಅದಮ್ಯ ಚೇತನ ಸಂಸ್ಥೆಯವರೊಂದಿಗೆ ಬೆಂಗಳೂರು ವಿವಿ ಆವರಣದಲ್ಲಿ ಸಾವಿರ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸದಾ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗುವ ಈ ಸಂಸ್ಥೆ ಇವತ್ತು ಕೂಡ ಬೆಂಗಳೂರು ವಿವಿ ಆವರಣದಲ್ಲಿ ಹಲವಾರು ನೂರಾರು ವಿದ್ಯಾರ್ಥಿಗಳೊಂದಿಗೆ ಸಾವಿರ ಗಿಡಗಳನ್ನು ನೆಡುವ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದ್ದಾರೆ. ಈಗ ನಮ್ಮ ಜೊತೆ ಮೇಡಮ್ ತೇಜಸ್ವಿನಿ ಅನಂತಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ತಮ್ಮ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಇವತ್ತು 321ನೇ ವಾರದಲ್ಲಿ ಬೆಂಗಳೂರು ವಿವಿ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಿದೆ. ಮೇಡಮ್ ಪಬ್ಲಿಕ್ ಟಿವಿಯ ದಶಮಾನೋತ್ಸವ ಸಂಭ್ರಮ, ಎಲ್ಲ ಪಬ್ಲಿಕ್ ಟಿವಿಯ ಎಲ್ಲ ಆಡಳಿತ ಮಂಡಳಿಗೆ, ಶ್ರೀ ರಂಗನಾಥ್ ಅವ್ರಿಗೆ ಮತ್ತು ಎಲ್ಲ ವೀಕ್ಷಕರಿಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ. ಅವರು ಹೆಸರಿಟ್ಟಿರೋ ರೀತಿಯಲ್ಲೇನೇ ಸಾರ್ವಜನಿಕರಿಂದ ಸಾರ್ವಜನಿಕರಿಗಾಗಿ ನಡೀತಾ ಇರುವಂಥ ಈ ಒಂದು ವಾಹಿನಿ ಯಶಸ್ವಿಯಾಗಿ 10 ವರ್ಷ ಕಳೆದಿರುವುದು ಮತ್ತು ಇನ್ನು ಮುಂದೆ ಶತಮಾನದ ಕಡೆಗೆ ಹೋಗ್ತಾ ಇರೋದು ಭಾಳ ಸಂತೋಷ ತಂದಿದೆ. ಇವತ್ತು ನಾವು ಪಬ್ಲಿಕ್ ಟಿವಿಯ ಸಹಯೋಗದಲ್ಲಿ ಆ ಒಂದು ದಶಮಾನೋತ್ಸವದ ಆಚರಣೆಯ ದೃಷ್ಟಿಯಿಂದನೇ ಸಾರ್ವಜನಿಕರು ಬಂದು ಗಿಡವನ್ನು ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಾಗೆ ನೋಡಿದ್ರೆ ಅದಮ್ಯ ಚೇತನಕ್ಕೆ ಗಿಡ ನೆಡೋ ಕಾರ್ಯಕ್ರಮ ಹೊಸದಲ್ಲ, ಶನಿವಾರ ಬಂದಿರೋದು ಹೊಸರು ಅಂತ ಹೇಳ್ಬೋದು. ಪ್ರತಿ ಭಾನುವಾರ ಗಿಡ ನೆಡ್ತಾ ಬಂದಿದ್ದೀವಿ. ಯೂನಿವರ್ಸಿಟಿ ಆವರಣದಲ್ಲಿ ಹಿಂದೆ ಒಂದ್ಸಲ ಶ್ರೀ ಅನಂತಕುಮಾರ್ ಅವರ ನೇತೃತ್ವದಲ್ಲಿ 1500 ಗಿಡಗಳನ್ನು ಹಾಕಿದ್ವಿ. ಬರೀ ಗಿಡಗಳನ್ನು ಹಾಕಿ ಬಿಡೋದಷ್ಟೇ ಅಲ್ಲ, ಆ ಗಿಡಗಳು ಉಳಿಬೇಕು, ಬೆಳಿಬೇಕು. ಆವಾಗ ಆ ಗಿಡಗಳ ಜೊತೆಗೆ ನಾವು ಬೆಳಿಬೇಕು, ಭೂತಾಯಿಯ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಇಡೀ ಆವರಣದಲ್ಲಿ ನಮ್ಮ ಭಾರತದ 14 ಬೇರೆ ಬೇರೆ ಸಾಮ್ರಾಜ್ಯಗಳನ್ನು ಗುರುತಿಸಿದ್ದೀವಿ. ಮೌರ್ಯ ಸಾಮ್ರಾಜ್ಯ ಇದೆ, ರಾಷ್ಟ್ರಕೂಟ, ಕದಂಬ, ವಿಜಯನಗರ, ಈ ಪ್ರತಿ ಸಾಮ್ರಾಜ್ಯದಲ್ಲೂ ಸುಮಾರು 100 ಗಿಡಗಳು ಬರೋ ರೀತಿಯಲ್ಲಿ ಹಾಕುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. BMS ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, RNS ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, ಬೇರೆ ಬೇರೆ ಕಾಲೇಜಿನ ಯುವಕ ಯುವತಿಯರು ಭಾಗವಹಿಸಿರೋದು ಭಾಳ ಸಂತೋಷ ತಂದಿದೆ. ನಾವೆಲ್ಲರೂ ಈ ಗಿಡ ನೆಡುವ ಕಾರ್ಯಕ್ರಮದ ನಿರಂತರತೆಯನ್ನು ಕಾಯ್ಕೊಳ್ಳೋಣ. ಮನೆ ಅನಂತಕುಮಾರ್ ಅವ್ರಿಗೆ ಯಾವಾಗಲೂ ನಿರಂತರತೆಯ ಹರಿಕಾರರು ಅಂತಲೇ ಹೇಳ್ತಾ ಇದ್ದರು. ಅನಂತಕುಮಾರ್ ಅವರು ಪಬ್ಲಿಕ್ ಟಿವಿಯ ಚಾನೆಲಿನ ಅಭಿಮಾನಿಗಳೇ ಆಗಿದ್ದರು. ಆ ದೃಷ್ಟಿಯಿಂದ ಯಾವಾಗ ಶ್ರೀ ರಂಗನಾಥ್ ಅವರು 1000 ಗಿಡ ಹಾಕಬೇಕು ಆಗತ್ತಾ ಅಂತ ಕೇಳಿದಾಗ ನಾವು ಸಂತೋಷದಿಂದ ಒಪ್ಪಿರೋದು, ಯಾಕೆಂದರೆ ಪ್ರಜಾಪ್ರಭುತ್ವದ ಒಂದು ದೊಡ್ಡ ತಳಪಾಯ ಆಗಿರುವುದು ಇವತ್ತು ಈ ಜರ್ನಲಿಸಮ್ ಅನ್ನುವಂತಹದ್ದು ಮತ್ತು ವಾಹಿನಿಗಳು. ಆ ದೃಷ್ಟಿಯಿಂದ ಅವರ ಜೊತೆಗೆ ಕೈಜೋಡಿಸಿ ಈ ಕೆಲಸ ಮಾಡ್ತಿರೋದು ಮತ್ತು ತಮ್ಮ ಚಾನೆಲಿನ ಮುಖಾಂತರ ರಾಜ್ಯಾದ್ಯಂತ ಯುವಕ ಯುವತಿಯರಿಗೆ ಈ ಗಿಡ ನೆಡುವಂಥ ಕಾರ್ಯಕ್ರಮ ಅದು ಪ್ರೇರಣೆ ಕೊಡಲಿ ಅಂತ ನಾನು ಹೇಳ್ತೀನಿ. ತಮ್ಮ ಸಮಾಜಮುಖಿ ಕಾರ್ಯಗಳು ಮೇಡಮ್ ಹೀಗೆ ಮುಂದುವರಿಯಲಿ. ಪಬ್ಲಿಕ್ ಟಿವಿ ವತಿಯಿಂದ ತಮಗೆ ಅಭಿನಂದನೆಗಳು ಮೇಡಮ್. ಮತ್ತೆ ಈ ಒಂದು ವಿವಿ ಆವರಣದಲ್ಲಿ ಯಾವ ರೀತಿಯಾದಂತಹ ಗಿಡಗಳನ್ನು ಮತ್ತು ಯಾವ್ಯಾವ ಗಿಡಗಳನ್ನು ನೆಡಲಾಗ್ತಿದೆ ಅನ್ನೋ ಒಂದು ಚಿತ್ರಣವನ್ನು ಕೊಡ್ತೇವೆ. ಸುಮಾರು 1000 ಗಿಡಗಳನ್ನು ಈಗಾಗಲೇ ಇಲ್ಲಿ ನೆಡುವ ಕಾರ್ಯಕ್ರಮ ನಡೀತಿದೆ. ಬೆಂಗಳೂರಿನ ಹಲವಾರು ಕಾಲೇಜುಗಳ ವಿದ್ಯಾರ್ಥಿಗಳು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಲವಾರು ಗಿಡಗಳು ಅಂದರೆ ಮಹಾಗನಿ ಇರ್ಬೋದು, ಹಲ್ಸ್ ಇರ್ಬೋದು, ಸೀಬೆ ಇರ್ಬೋದು, ಹೀಗೆ 10 ಗಿಡಗಳನ್ನು ಇಲ್ಲಿ ನೆಡುವ ಕೆಲಸವನ್ನು ಸಹ ಮಾಡಲಾಗ್ತಿದೆ. ವಿಶೇಷತೆ ಏನಂತೇಳಿದ್ರೆ ಇಲ್ಲಿ ಸುಮಾರು ವಿದ್ಯಾರ್ಥಿಗಳನ್ನು ಟ್ರೂಪನ್ನು ಮಾಡಿಕೊಳ್ಳಲಾಗಿದೆ, 14 ಟ್ರೂಪ್ಗಳಾಗಿ ಮಾಡಿಕೊಳ್ಳಲಾಗಿದೆ. ಪ್ರತಿಯೊಂದು ಟ್ರೂಪ್ಗೂ ಒಂದೊಂದು ಹೆಸರನ್ನು ಕೊಡಲಾಗಿದೆ. ಅದು ರಾಷ್ಟ್ರಕೂಟ ಸಾಮ್ರಾಜ್ಯ ಆಗಿರ್ಬೋದು, ಮೌರ್ಯ ಸಾಮ್ರಾಜ್ಯ ಆಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಕದಂಬ ಸಾಮ್ರಾಜ್ಯ ಆಗಿರ್ಬೋದು, ಹೀಗೆ 16 ಹೆಸರುಗಳನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಅಂದರೆ ಒಂದೊಂದು ಟ್ರೂಪ್ಗೂ ಸುಮಾರು 60 ಗಿಡಗಳನ್ನು ನೆಡುವ ಜವಾಬ್ದಾರಿಯನ್ನು ನೀಡಲಾಗಿದೆ. ಮತ್ತು ಪ್ರತಿಯೊಬ್ಬರು ಕೂಡ ಗಿಡಗಳನ್ನು ನೆಟ್ಟು ಆ ಗಿಡಗಳಿಗೆ ನೀರನ್ನು ಹಾಕಿಸುವ ಕೆಲಸವನ್ನು ಸಹ ಮಾಡಲಾಗ್ತಿದೆ. ವಿವಿ ಆವರಣದ ಖಾಲಿ ಜಾಗವನ್ನು ಗುರುತಿಸಿ ಇಲ್ಲಿ ಈಗಾಗಲೇ ಟ್ರೆಂಚನ್ನು ಮಾಡಿ ಮತ್ತು ಗಿಡಗಳನ್ನು ನೆಡುವ ಕಾರ್ಯ ಏನಿದೆ ಇದು ಭರದಿಂದ ಸಾಗ್ತಿದೆ. ಬೆಳ್ಳಂಬೆಳಗ್ಗೆ
ನೂರಾರು ವಿದ್ಯಾರ್ಥಿಗಳು ಉತ್ಸಾಹದಿಂದ ಈ ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಆರಂಭದಲ್ಲಿ ಅಂದರೆ ಒಂದು ಗಿಡ ಏನು ನೆಡ್ತಾರೆ ಆ ನೆಡುವ ಆರಂಭದಲ್ಲಿ ಮಹಾಗನಿ ಗಿಡವನ್ನು ನೆಡಬೇಕು, ಆ ಬಳಿಕ ಉಳಿದ ಗಿಡಗಳನ್ನು ನೆಡಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಸಹ ಕೊಡಲಾಗಿದೆ. ಮತ್ತು ಒಂದು ಲೈನ್ನಲ್ಲಿ ಒಂದು ಹಣ್ಣಿನ ಗಿಡವನ್ನು, ಅದು ಹಲಸಿನ ಹಣ್ಣಿರ್ಬೋದು ಅಥವಾ ಸೀಬೆ ಹಣ್ಣಿರ್ಬೋದು ಹೀಗೆ, ಅಥವಾ ಬಟರ್ ಫ್ರೂಟ್ ಇರ್ಬೋದು, ಹೀಗೆ ಒಂದು ಹಣ್ಣಿನ ಗಿಡವನ್ನು ನೆಡಿ, ಆ ಬಳಿಕ ಬೇರೆ ಬೇರೆ ಗಿಡಗಳನ್ನು ನೆಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ತುಂಬ ಉತ್ಸುಕತರಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಜನರು ಈ ಒಂದು ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಪಾಲ್ಗೊಂಡು ಗಿಡಗಳನ್ನು ನೆಡುವ ಕೆಲಸವನ್ನು ಸಹ ಮಾಡಲಾಗ್ತಿದೆ. ಮತ್ತು ಈಗ ಇಲ್ಲಿ ಯಾರು ಗಿಡವನ್ನು ನೆಡೋದಕ್ಕೆ ಬಂದಿದ್ದಾರೋ ಅಂಥ ವಿದ್ಯಾರ್ಥಿಗಳಿಗೆ ಪ್ರತಿ ಭಾನುವಾರ, ಕೇವಲ ನೂರಾರು ವಿದ್ಯಾರ್ಥಿಗಳಲ್ಲಿ ಕೇವಲ 20 ವಿದ್ಯಾರ್ಥಿಗಳಿಗೆ ಪ್ರತಿ ಭಾನುವಾರ ಬಂದು ಗಿಡಗಳಿಗೆ ನೀರನ್ನು ಹಾಕಿಸುವ ಕೆಲಸವನ್ನು ಸಹ ಮಾಡಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಹ ಆಯೋಜಕರು ಸೂಚನೆಯನ್ನು ಸಹ ಕೊಡ್ತಿದ್ದಾರೆ. ಒಟ್ಟಾರೆಯಾಗಿ ಗಿಡದ ಆವರಣದಲ್ಲಿ, ವಿವಿ ಆವರಣದಲ್ಲಿ 1000 ಗಿಡಗಳನ್ನು ನೆಡುವ ಕಾರ್ಯಕ್ರಮ ಏನಿದೆ ಇದು ಭರದಿಂದ ಸಾಗ್ತಿದೆ. ಪಬ್ಲಿಕ್ ಟಿವಿಯ ಈ ಒಂದು ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ, ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ 1000 ಗಿಡಗಳನ್ನು ನೆಟ್ಟು ಒಂದು ರೀತಿ ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅದಮ್ಯ ಚೇತನ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಲಾಗ್ತಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಪಬ್ಲಿಕ್ ಟಿವಿ ದಶಮಾನೋತ್ಸವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಇಡೀ ವರ್ಷ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಮೈಸೂರಿನ ಜೆಪಿ ನಗರದ ಮುಖ್ಯ ರಸ್ತೆಯಲ್ಲಿ ಸಸಿಗಳನ್ನು ನೆಟ್ಟು ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಪಬ್ಲಿಕ್ ಟಿವಿ 10 ವರ್ಷ ಯಶಸ್ವಿ ವರ್ಷಗಳನ್ನು ಪೂರೈಸಿದಂತ ಸನ್ನಿವೇಶದಲ್ಲಿ ಶುಭಾಶಯಗಳನ್ನ ಕೋರ್ತಾ, ಒಂದು ಮಾಧ್ಯಮವಾಗಿ ಪ್ರಕೃತಿಯ ಸಮತೋಲನ, ಪ್ರಾಕೃತಿಕತೆ ಮತ್ತು ಅಭಿವೃದ್ಧಿ, ಸಮಾನತೆ, ಶಿಕ್ಷಣ, ಅಭಿವೃದ್ಧಿ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸ್ತಾ, ಸನ್ನಿವೇಶಗಳು ಬಂದಂಥ ಸನ್ನಿವೇಶಗಳಲ್ಲಿ ಎಲ್ಲರನ್ನೂ ಸಮಾನವಾಗಿ ಕರ್ಕೊಂಡು ಹೋಗುವಂಥ ವಿಚಾರಗಳನ್ನು ಮುಟ್ಟಿಸುವಂಥದ್ದಲ್ಲಿ ಯಶಸ್ವಿ ಆಗಿರೋದಕ್ಕೆ ಪಬ್ಲಿಕ್ ಟಿವಿಗೆ ನಾನು ವಿಶೇಷವಾಗಿ ದಶಮಾನೋತ್ಸವ ಸನ್ನಿವೇಶದಲ್ಲಿ ಅಭಿನಂದನೆ. ಪಬ್ಲಿಕ್ ಟಿವಿಯ 10ನೇ ವರ್ಷದ ವಾರ್ಷಿಕೋತ್ಸವ ಈ ಸಂದರ್ಭದಲ್ಲಿ ನಾವೆಲ್ಲ ರಾಜೀವ್ ಸ್ನೇಹ ಬಳಗ ಮತ್ತು ಪಬ್ಲಿಕ್ ಟಿವಿ ಸಹಯೋಗದೊಂದಿಗೆ ಈ ಸೊಸೆಗಳನ್ನು ನೆಟ್ಟು ಅದು ದೊಡ್ಡದಾಗೋವರೆಗೂ ಕಾಪಾಡಿಕೊಂಡು ಈ ಭಾಗದ ನಗರ ಪಾಲಿಕೆ ಸದಸ್ಯರು ನಾವು ಎಲ್ಲರೂ ಇದರ ಈ ಮುಖಾಂತರವಾಗಿ ಪ್ರಮಾಣ ಮಾಡಿ ಹೇಳ್ತೇವೆ. ಮಂಗಳೂರಿನಲ್ಲೂ ಕೂಡ 600 ಗಿಡಗಳನ್ನು ನೆಡುವ ಮೂಲಕವಾಗಿ ಪಬ್ಲಿಕ್ ಟಿವಿ ದಶಮಾನೋತ್ಸವದ ಆಚರಣೆಯನ್ನು ಮಾಡಲಾಯಿತು. ನಗರದ ಉರ್ವ ಮಾರ್ಕೆಟ್ ಬಳಿ ಪಬ್ಲಿಕ್ ಟಿವಿ ಹಾಗೆ ವನ ಚಾರಿಟೇಬಲ್ ಟ್ರಸ್ಟ್, ಮಂಗಳೂರು ಮಹಾನಗರ ಪಾಲಿಕೆ, ಅರಣ್ಯ ಇಲಾಖೆ ಮಂಗಳೂರು ವಿಭಾಗ ಹಾಗೆ ಫಾದರ್ಸ್ ಮುಲ್ಲರ್ಸ್ ಕಾಲೇಜ್ ಆಫ್ ನರ್ಸಿಂಗ್ನ ಸ್ವಚ್ಛ ಭಾರತ್ ಕ್ಲಬ್ನ 4ನೇ ವರ್ಷದ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪಬ್ಲಿಕ್ ಟಿವಿಗೆ 10 ವರ್ಷ ಆಗಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ಮಂಗಳೂರಿನಲ್ಲಿ ಈ ಒಂದು ಗಿಡ ನೆಡ್ತಕ್ಕಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಕೂಡ ಗಿಡಗಳನ್ನು ನೆಡಲಿಕ್ಕೆ ಪ್ರೇರಣೆ ಆಗಲಿ, ಪಬ್ಲಿಕ್ ಟಿವಿಯ ಒಂದು ಈ ಒಂದು ಮಾದರಿ ಕೆಲಸ ಅತ್ಯಂತ ಶ್ಲಾಘನೀಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಶುಭಾಶಯ ಕೊಡ್ತಾಯಿದ್ದೇನೆ. ಪಬ್ಲಿಕ್ ಟಿವಿಗೆ 10 ವರ್ಷ ಆಗಿದ್ದು ನಿಜವಾದ ಸಂಭ್ರಮದ ಒಂದು ಕ್ಷಣ. ಸಂಭ್ರಮ ಅಂದ್ಕೊಳ್ಳಿ ಎಲ್ಲರೂ ಒಂದು ದೊಡ್ಡ ಫಂಕ್ಷನ್ ಮಾಡಿ ಇಲ್ಲ ಸ್ಟೇಜ್ ಫಂಕ್ಷನ್ ಮಾಡಿ ಈ ಥರ ಎಲ್ಲ ಮಿಂಚೋ ಕಾಲ, ಆದರೆ ಪಬ್ಲಿಕ್ ಟಿವಿ ಒಂದು ಜನಪರವಾದ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದು ನಿಜವಾಗಲೂ ಶ್ಲಾಘನೀಯ. ಗಿಡ ನೆಡುವಂಥದ್ದು ಅಥವಾ ಈಗ ಸೆಲೆಬ್ರೇಷನ್ ಬರ್ತದೆ, ಬಟ್ ಹಿಂದೆ ನಾವು ಅವರು ಮಕ್ಕಳಿಗೆ ಕೋವಿಡ್ ಕಾಲದಲ್ಲಿ ಅವರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಇವತ್ತು ದೇಶ ವಿದೇಶಗಳಲ್ಲೂ ಖ್ಯಾತಿ ಪಡೆದಿರುವ ಪಬ್ಲಿಕ್ ಟಿವಿ ಇವತ್ತು ಸಂಪಾದಕ ರಂಗನಾಥ್ ಅವರ ನೇತೃತ್ವದಲ್ಲಿ ಬಹಳಷ್ಟು ಯಶಸ್ಸನ್ನು ಸಾಧಿಸ್ತಾ ಇದೆ. 10ನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಪ್ರತಿಯೊಬ್ಬರೂ ಇದನ್ನು ಜೀವನದಲ್ಲಿ ಒಂದು ಅನುಸರಿಸಲೇಬೇಕಾದ ಕಾರ್ಯಕ್ರಮ ಇವತ್ತು ಗಿಡಗಳನ್ನು ನೆಡುವುದು, ಅದರೊಟ್ಟಿಗೆ ಅದನ್ನು ಪೋಷಿಸುವುದು.